श्रीमन्मह गणाधिपते नमः कृष्णाय वासुदेवाय हरे परमात्मने प्रणत क्लेश नाशाय गोविंदाय नमो नमः। ಇದಕ್ಕೂ ಅವ್ವ ಮತ್ತು ಗಂಗಾ ನಡುವೆ ಏನಾದ್ರು ಚಲೋದು ನಡೀಲಿ ದೇವ್ರೆ, ಕಡೆಗೆ ನೋಡ್ಬೇಡ, ನಾವೆಲ್ಲ ಇದ್ದೀವಿ, ಏನೂ ಆಗೋದಿಲ್ಲ, ಹೆದರ್ಬೇಡ ಸುಧಾ, ಕಣ್ಮುಚ್ಚಿ ದೇವ್ರ ಕಡೆ ಗಮನ ಕೊಡು. ಹೋಗಿ ಬಲ ತಾಂಬೂಲಂ ಸಮರ್ಪಯಾಮಿ, ಹಿರಣ್ಯಗರ್ಭಾಯ ನಮಃ, ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ, ಆತ್ಮಜ್ಯೋತ್ಸೆ ನಮಃ, ಉತ್ತರ ಮಂಗಲ ಮಹಾನೀರಾಂಜನ ದೀಪಂ ನರಯ ಪ್ರಜಾಪೇ ಗೋಪಾಯಾಮೃತತ್ವಾಯ ಧೀಮಸೇ ಜಾತಾಂ ಜನಿಷ್ಯಮಾಣಾಂಚಮೃತೇ ಸತೇ ಪ್ರತಿಷ್ಠಿತಾಂ ಕರ್ಪೂರಗಾರಂ ಕರ್ಣಾವತಾರ ಪರಮೇಂದ್ರಹಾರಂ ಸದಾ ಸಂತಂ ದಯಾರವಿಂದೇ ಓಂ ಭವಾನಿ ಸೈತನ್ನಮಾಮಿ ಕರ್ಪೂರದೀಪಂ ನಿರಾಜಾಮಿ ಉತ್ತರಮಂಗಲ ಮಹಾನೀರಾಂಜನ ದೀಪಂ ದರ್ಶಾಮಿ ಸ್ವಸ್ತಿ ರಕ್ಷಾಂ ಧಾರಯಾಮಿ. ಒಪ್ಪಂಗಿಲ್ ತಗೋರ್ ಈ ಬಿಳಿ ಸೀರೆ ಯಾಕೆ ಉಟ್ಕೊಂಡ್ ಬಂದಿ? ಹಾ ಹೌದು, ನಿಂಗೀಗ ಎಂತಾತು ತೊಂದ್ರೆ? ನನಗಲ್ಲ ನಿನಗಾಗ್ತ ತೊಂದ್ರಿ. ಅಲ್ಲಿ ನೋಡಲ್ಲ ಅವರೆಲ್ಲರಿಗೂ ಸರ್ ಪನಿಷ್ಮೆಂಟ್ ಕೊಟ್ಟಾರ, ಯಾಕಂದ್ರ ಅವರೆಲ್ಲರೂ ಚೆನ್ನಾಗಿ ಯೂನಿಫಾರ್ಮ್ ಹಾಕೊಂಡಿಲ್ಲ, ಒಬ್ಬ ಶೂ ಹಾಕಿಲ್ಲ, ಒಬ್ಬ ಶರ್ಟ್ ಇಸ್ತ್ರಿ ಮಾಡಿಲ್ಲ. ಆ ಹುಡುಗಿ ನೋಡು, ಅಕ್ಕಿ ಅಂತರೂ ಬೆಲ್ಟ ಹಾಕಿಲ್ಲ. ಅದಕ್ಕ ಅವರೆಲ್ಲರಿಗೂ ಸರ್ ಪನಿಷ್ಮೆಂಟ್ ಕೊಟ್ಟಾರ. ಎಲ್ಲ ಲೋಯರ್ ಪ್ರೈಮರಿ ಹುಡುಗರೇ ನಿಮ್ಮ ಕ್ಯಾಟಗರಿಗಳು. ನೀ ನೋಡಿದ್ರೆ ಬಿಳಿ ಸೀರೆ ಉಟ್ಕೊಂಡ್ ಬಂದಿ. ಮೇಡಮ್, ಅದಕ್ಕೆ ಈಕಿನ ನಿಮ್ಮ ಹತ್ರ ಕರ್ಕೊಂಡ್ ಬಂದೇನೆ. ಆಯ್ತು, ನೀವಿನ್ ಹೊರಡಿ. ಆಯ್ತು ಮೇಡಮ್. ನೋಡ್ ಗಂಗಾ, ನಿಂಗ್ ಮುಂಚೆನೆ ಹೇಳಿದ್ನಲ್ಲ ಈ ತರ ಡ್ರೆಸ್ ಎಲ್ಲ ಹಾಕೊಂಡು ನೀನ್ ಕ್ಲಾಸ್ಗೆ ಎಂಟ್ರಿ ಕೊಡೋ ಹಾಗಿಲ್ಲ ಅಂತ. ನಮ್ ಯೂನಿಫಾರ್ಮ್ ಬಿಟ್ಟು ಬೇರೆ ಯಾವ ಬಟ್ಟೆನೂ ಇಲ್ಲಿ ನಡೆಯೋದಿಲ್ಲ. ಎಂತಕ್ಕೆ ನೀವು ಬಿಳಿ ಸೀರೆ ಹಾಕೇಂದ್ರಿ ಮತ್ತೆ ನಾ ಎಂತಕ್ಕೆ ಹಾಕಲ್ಲಾಗ? ಬಿಳಿ ಸೀರೆ ಹಾಕಂದ್ರೆ ಓದಕ್ ಆಗ್ತಿಲ್ಯಾ? ವಿಷಯ ಅದಲ್ಲ, ಎಷ್ಟಂದ್ರೂ ನಿಯಮ ನಿಯಮನೇ ಅಲ್ವಾ? ನಾನು ನಿನ್ ಸಲುವಾಗಿ ಸ್ಕೂಲ್ ನಿಯಮನ ಮುರಿಯೋದಕ್ಕಾಗೋದಿಲ್ಲ. ನನ್ನ ಅಜ್ಜಮ್ಮನು ಹಿಂಗೆ ಹೇಳ್ತಾ, ಸಂಪ್ರದಾಯ ನಿಯಮ ಮುರಿಯಕ್ಕಾಗ್ತಿಲ್ಲ ಹೇಳಿ. ಇಲ್ಲಿ ನೀವು ಹಂಗೆ ಹೇಳ್ತಿ, ಮನೇಲಿ ಅವ್ರ ನಿಯಮ, ಇಲ್ಲಿ ನಿಮ್ ನಿಯಮ. ನಮ್ಮ ಅಜ್ಜ ಸಿಕ್ಕಾಕಿ ಸತ್ಯವಾಗ್ಲೂ ಹೇಳ್ತಿದ್ದಿ, ನಾ ತುಂಬಾ ಕಷ್ಟಪಟ್ಟಿದ್ದೀವಿ ಓದಕ್ಕೆ, ನಂಗೆ ಶಾಲೆಗೆ ಬರಕ್ ಬಿಡಿ. ನೋಡು ಗಂಗಾ, ಇವತ್ ನಿನ್ನ ಕುತ್ಕೊಳಕ್ ಬಿಟ್ಟೆ ಅನ್ಕೋ,
ನಾಳೆ ಏನಾಗುತ್ತೆ ಅಂತ ಗೊತ್ತಾ? ಸ್ಕೂಲ್ ನಲ್ಲಿ ಡಿಸಿಪ್ಲಿನ್ ಸತ್ತು ಹೋಗುತ್ತೆ. ಆಮೇಲೆ ನನ್ನ ಮಾತು ಯಾರು ಕೇಳೋದಿಲ್ಲ. ಶಾಲೆ ಅನ್ನೋದು ದನದ ದೊಡ್ಡಿ ಆಗಿ ಹೋಗುತ್ತೆ. ಅದರಿಂದ ಶಾಲೆಗೂ ಕೆಟ್ಟ ಹೆಸರು ಬರುತ್ತೆ. ಅದು ನನಗೆ ಇಷ್ಟ ಇಲ್ಲ. ಸಾರಿ ಗಂಗಾ, ನೀನು ಈ ಬಟ್ಟೆಯೊಳಗೆ ಸ್ಕೂಲಿಗೆ ಬರಲಿಕ್ಕೆ ಆಗಲ್ಲ. ಈಗ ನಾ ಎಂತ ಮಾಡ್ಲಿ? ಇವರು ಆಗ್ತಿಲ್ಲ ಅಂತ ಹೇಳ್ತಾ ಇದ್ದ. ಹೆಂಗ್ ಯಾಕ್ ಮಾಡ್ಲಿಕ್ಕೆ ತಿಸುದ? ನನಗೆ ಏನು ಕಡಿಮೆ ಆಗಿದೆ? ನನ್ನಂತ ಗಂಡ ಸಿಕ್ತಾನೆ ನಿನಗೆ? ಹೋಗ್ಲಿಕ್ ಬಿಡ್ರಿ ನನಗ, ಇಲ್ಲಾಂದ್ರೆ ಜೋರ ಕೂಕೋತೀನಿ ನೋಡ್ರಿ. ಮಂದಿನ ಕೂಡಿಸ್ಬೇಕಾಗ್ತದ. ಕೂಗ್ತಿ ಸಾಕತ್ತಿದ್ರು ಕೂಗು. ಕೂಗು. ಇಲ್ಲಿ ಕೇಳು ಸುಧಾ, ನೀನು ಹೆಣ್ಣು, ನಾನು ಗಂಡು, ಏನು ಫರಕ್ ಬೀಳುವುದಿಲ್ಲ. ನಾನು ನಿನ್ನ ಚಂದಕ್ಕೆ ನೋಡ್ಕೋತೀನಿ. ಗೊತ್ತದ ನಿನಗ, ಹೆಣ್ಣು ಬಿಳಿ ಅರವಿ ಇದ್ದಂಗ, ಗಂಡು ಅದರ ಬಣ್ಣ ಎಡಸಬಹುದು. ಆದ್ರೆ ನಾ ಅಂಥ ಮನುಷ್ಯ ಅಂತಗೆ. ಹೋಗಕ್ ಬಿಡ್ರಿ ನನ್ನ ಕೈ, ಬಿಡ್ರಿ ನಂದು. ಯಾವತ್ತರ ಸಿಕ್ಕಾನೇ ನಿನಗ ನನ್ನಂಥ ಗಂಡು? ಸುಧಾ, ನಿನಗೆ ಈ ವಿಧವಾ ರೂಪದೊಳಗೆ ನೋಡ್ಲಿಕ್ಕೆ ನನಗೆ ಬಹಳ ದುಃಖ ಆಗ್ಲಿಕ್ಕತ್ತದ. ನೀನ ಒಂದ್ ಸ್ವಲ್ಪ ಯೋಚನೆ ಮಾಡು. ಮನಿ ಸಂಸಾರ ಎಲ್ಲ ಬಿಟ್ಟು ಈ ಆಶ್ರಮದೊಳಗ ಯಾಕೆ ಹಿಂಗ ಜೀವನ ಹಾಳು ಮಾಡ್ಕೊಳ್ಲಿಕ್ಕತ್ತಿ? ಯಾಕೆ ಬೇಕು ನಿನಗೆ ಇಂಥ ಜೀವನ? ದೂರ ನಿಂದ್ರು ಎಂತವನಂತ ನನಗ್ ಬರಾಬರಿ ಗೊತ್ತದ. ನನ್ನ ಮುಂದೆ ನಾಟಕ ಆಡಿ ದೊಡ್ಡ ಹಣಗಳು ಮಾಡ್ಬೇಕಂತಿ ಬಿಡು. ನೀನ್ ಈ ಬಣ್ಣದ ಮಾತಿಗೆಲ್ಲ ಬಗ್ಗ ಹಾಕಿನಲ್ಲಣ್ಣ, ಚೆಂದಾಗ್ ತಿಳ್ಕೊ ಬಿಡು. ಯಾಕ ಯಾಕಂತ ಏನು ಕಡಿಮೆ ಆಗ್ಯದ ನನಗೆ? ನನ್ನ ನೋಡಿದ್ರ ಯಾಕೆ ಹಿಂಗ ದೂರ ಓಡ್ತೀವಿ ಸುಧಾ? ನಿನ್ನಂತ ಕ್ರೂರ್ ಮನುಷ್ಯನ ನೆರಳು ನನ್ನ ಮೈ ಮೇಲೆ ಬೀಳ್ಬಾರ್ದು. ನನ್ನ ಹೆಸರು ಕೆಡಿಸ್ಬೇಕಂತಿ? ನನ್ನ ಹೆಸರು ಅಷ್ಟೋ ಅಲ್ಲ, ನಿನ್ನ ಹೆಸರು ಕೆಸರಿನೊಳಗ ಊತ್ ಹೋಗ್ತದ. ನೆನ್ಪಿರ್ಲಿ. ಮಂದಿ ಮಾತು ಎದಕ್ ಹುಟ್ಲಿಕ್ಕತ್ತ್ಯಾವಂದ್ರ ನಿನ್ನ ಒಬ್ಬ ಗಂಡಸಿನ ಜೋಡಿ ನೋಡ್ಯಾರ ಬ್ಯಾರೆ ಅವರು. ಹುಚ್ಚಿದಿ ನೀನು. ನನ್ನಂತಹ ಗಂಡ ಸಿಗ್ತಾನೆ ನಿನಗ? ದೀಪ ಹಚ್ಚಿ ಹುಡುಕ್ಬೇಕು ನೀನು. ಹುಚ್ಚಿಡ್ದದ ನಿನಗ? ನೀನ್ ಕುರುಡ ಏನು? ನಾ ಒಬ್ಬಕಿ ವಿಧುವಾ ಅದೀನಿ. ವಿಧುವಾ ಮುಂದ ಹಿಂಗೆಲ್ಲ ಮಾತಾಡ್ಲಿಕ್ಕ ನಾಚಿಕೆ ಬರೋದಿಲ್ಲ ನಿನಗ? ಹುಚ್ಚಾಟಕ್ಕ ಒಂದಿನ ಕೊನಿ ಕಾಣಿಸ್ತೀನಿ ನೋಡ್ತೀನಿ. ಏನ್ ತಿಳ್ಕೊಂಡಿ ನೀನು? ನನ್ನ ಕೈ ಸಿಕ್ಕಿಬಿಡ್ತೀನಿ ಅನ್ಕೊಂಡಿ? ಎಂದೂ ಇಲ್ಲ. ಕೈ ಬಿಡೋ ನಂದು. ನಿನ್ನಂತ ನಾಲಕನ್ ಮಾರಿನ ನೋಡೋದಕ್ಕೆಲ್ಲ ನಾನು. ಸುಧಾ, ಅಜ್ಜಮ್ಮ ನಳಿ ಅಂದ್ರಿಗೆ ಜೋರ ಕಪಾಳಕ್ಕೊಂದು ಪೆಟ್ಕೊಟ್ಟ. ಎಂತಕ್ಕೆ ಹೇಳಿ ನಂಗೂ ಗೊತ್ತಾಗ್ಲ. ಸುಧಾ, ಅಜ್ಜಮ್ಮನ ಅಲ್ಲಿ ಎಂತಕ್ಕೆ ಹಂಗ ಹೊಡ್ದ? ಅದು ನಿನ್ನ ಹತ್ರ ಹೇಳಕ್ ಆಗುದಿಲ್ಲ. ಆದ್ರೆ ನನಗೆ ಹೇಳ್ಬೋದಲ್ಲ.